ಬಹಳ ಪ್ರಧಾನವಾಗಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇರೋದು ಅಂದರೆ ಘೋಷಿತ ಬೆಂಬಲವನ್ನು ಕೊಡ್ತಿರೋದು ದಲಿತ ಚಳವಳಿಯ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಯಾಕಂತಂದರೆ ದಲಿತ ಚಳವಳಿ ಹುಟ್ಟಿದ್ದೇ ಕಾಂಗ್ರೆಸ್ಸನ್ನು ವಿರೋಧ ಮಾಡಿಕೊಂಡು. 70ರ ದಶಕದಲ್ಲಿ ದಲಿತ ಚಳವಳಿ ಆರಂಭವಾದಾಗ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ರೀತಿ ಕಾಂಗ್ರೆಸ್ ವಿರುದ್ಧ ಇದ್ದಂಥ ದಲಿತ ಚಳವಳಿ ಇವತ್ತು ಓಪನ್ ಆಗಿ ಕಾಂಗ್ರೆಸ್ಸನ್ನು ಬೆಂಬಲ ಮಾಡಬೇಕು, ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇಂದಿರಾ ಗಾಂಧಿಯವರು ಹೇರಿದ್ದ ತುರ್ತು ಪರಿಸ್ಥಿತಿಗಿಂತ ಹೀನಾಯವಾದಂಥ ತುರ್ತು ಪರಿಸ್ಥಿತಿಯನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿದೆ. ಚಳವಳಿಗಾರನ್ನು ಯಾವುದೇ ಸೂಚನೆಯನ್ನು ಕೊಡದೆ, ಯಾವುದೇ FIR ಕೂಡ ಮಾಡದೇ ಸರ್ಕಾರ ಜೈಲಲ್ಲಿ ಇಡ್ತಾ ಇದೆ. ಪ್ರಶ್ನೆ ಮಾಡಿದಂಥ ಪತ್ರಕರ್ತರನ್ನು ಜೈಲಲ್ಲಿ ಇಡ್ತಾ ಇದೆ. ಎಲ್ಲೋ ಒಂದು ಅನ್ಯಾಯ ನಡೆದಾಗ ಅದನ್ನು ವರದಿ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥ ಪತ್ರಕರ್ತರನ್ನು ಆ ಸ್ಥಳಕ್ಕೆ ಮುಟ್ಟೋದಕ್ಕೆ ಮೊದಲೇ ಬಂಧನ ಮಾಡಿ ವರ್ಷಗಟ್ಟಲೆ ಜೈಲಲ್ಲಿ ಇಡ್ತಾ ಇದ್ದಾರೆ ಯಾವುದೇ ತನಿಖೆ ಇಲ್ಲದೇನೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಉತ್ತರ ಪ್ರದೇಶದಲ್ಲಿ ಬಿಸಿಯೂಟದಲ್ಲಿ ಊಟಕ್ಕೆ ಬದಲಾಗಿ ಬರೀ ಒಂದು ಒಣ ರೊಟ್ಟಿ, ಚಪಾತಿ ಮತ್ತು ಮೆಣಸಿನಕಾಯಿ ಉಪ್ಪಿನ ಚೂರುಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಒಬ್ಬ ಪತ್ರಕರ್ತ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ಅವರ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಹಾಕಿದ ಕೇಸ್ ಏನಪ್ಪ ಅಂದರೆ, ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಇವರು ಅಂತ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ತಳ್ಳಿತು. ಕಾರಣವೇ ಇಂದ ಹಿಡಿದು UAPA ಕಾಯ್ದೆ ಅಂತ ಒಂದಿದೆ, ಅದಕ್ಕೆ ದೇಶದ್ರೋಹಿ ಕಾಯ್ದೆ ಅಂತ ಹೇಳ್ತಾರೆ. ಇದು ಬ್ರಿಟಿಷ್ನರು ತಂದಂಥ ಕಾಯ್ದೆ. ಇದು ಗಾಂಧಿಯನ್ನು, ಪಟೇಲ್ರನ್ನು, ನೆಹರು ಅವರನ್ನು ಹಲವಾರು ಬಾರಿ ಕಾಯ್ದೆ ಕೆಳಗೆ ಹಿಡಿದು ಜೈಲಿಗೆ ಹಾಕ್ತಾ ಇದ್ರು ಬ್ರಿಟಿಷ್ನರು. ಅದೇ ಕಾಯ್ದೆಯನ್ನು ಬಳಸಿ ಇವತ್ತು ಭಾರತದಲ್ಲಿ ಬಡವರ ಪರವಾಗಿ, ನೊಂದವರ ಪರವಾಗಿ ಧ್ವನಿ ಎತ್ತಾ ಇರ್ತಕ್ಕಂಥವ್ರನ್ನ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ. ವಿಚಾರಣೆ ಇಲ್ಲದೇ 7 ವರ್ಷ ಜೈಲಲ್ಲಿ ಬಂಧಿಸಿಡಬಹುದಾದಂಥ ಕರಾಳವಾದ ಕಾನೂನು ಅದು. ಆ ಕಾನೂನನ್ನು ಭಾಳ ಮುಕ್ತವಾಗಿ ನಮ್ಮ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಬಳಸ. ಭಾರತದಲ್ಲಿ ನೋಡಿ, ಹಿಂದೆ ಮುತ್ಸದ್ದಿಗಳು ದೇಶವನ್ನು ಆಡ್ತಾ ಇದ್ದವು, ರಾಜಕಾರಣಿಗಳು ದೇಶವನ್ನು ಆಳ್ತಾ ಇದ್ದವು, ಇವತ್ತು ದಲ್ಲಾಳಿಗಳು ದೇಶವನ್ನು ಆಳ್ತಿದ್ದಾರೆ, ಇವತ್ತು ಲೂಟಿಕೋರರು ದೇಶವನ್ನು ಆಳ್ತಿದ್ದಾರೆ, ಇವತ್ತು ಧರ್ಮ ಧರ್ಮದ ನಡುವೆ, ಮನುಷ್ಯ ಮನುಷ್ಯರ ನಡುವೆ ಬೆಂಕಿ ಹಚ್ಚಿ ದ್ವೇಷವನ್ನು ಬಿತ್ತುವಂಥವರು ದೇಶವನ್ನು ಆಳ್ತಾ ಇದ್ದಾರೆ. ಈ ವ್ಯತ್ಯಾಸವನ್ನು ನಾವು ಕಂಡುಕೋಬೇಕು. ಹಿಂದೆ ಇದ್ದಂಥ ನೆಹರು ಅವರಾಗಲಿ, ಪಟೇಲ್ ಅವರಾಗಲಿ, ಶಾಸ್ತ್ರಿ ಅವರಾಗಲಿ, ಇಂದಿರಾ ಗಾಂಧಿ ಅವರಾಗಲಿ, ಅಷ್ಟೇ ಏಕೆ ವಾಜಪೇಯಿಯವರವರೆಗೂ ಅವರೆಲ್ಲ ಮುತ್ಸದ್ದಿ ರಾಜಕಾರಣಿಗಳು. ದೇಶದ ಅಭಿವೃದ್ಧಿಗಾಗಿ, ಬಡವರ ಅಭಿವೃದ್ಧಿಗಾಗಿ, ಸಮಾನತೆಯನ್ನು ಸಾಧಿಸಲಿಕ್ಕಾಗಿ, ಈ ದೇಶದಲ್ಲಿ ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಅವರೆಲ್ಲ ಆಡಳಿತವನ್ನು ನಡೆಸ್ತಾ ಇದ್ದರು. ಆದರೆ ಇವತ್ತು ಇವರು ದ್ವೇಷವನ್ನು ಬಿತ್ತಲಿಕ್ಕಾಗಿ, ಸಮಾಜವನ್ನು ಕ್ಷೋಭೆಗೆ ದೂಡಲಿಕ್ಕಾಗಿ, ಆಂತರಿಕ ಸಂಘರ್ಷವನ್ನು ಹುಟ್ಟಾಕಲಿಕ್ಕಾಗಿ ಇವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇಂಥವರು ಭಾರತದ ಭವ್ಯ ಪರಂಪರೆಯನ್ನು ಉಳಿಸ್ತಾರಾ ಅಥವಾ ಭಾರತವನ್ನು ವಿನಾಶದ ಕಡೆ ತಗೊಂಡು ಹೋಗ್ತಾರಾ ಅನ್ನೋದನ್ನು ಪ್ರಜ್ಞಾವಂತರು ಯೋಚನೆ ಮಾಡಬೇಕಾಗಿದೆ. ಈ ವಿನಾಶದ ಕಡೆ ಯಾಕರಿ ತಗೊಂಡು ಹೋಗ್ತಾ ಇದ್ದೀರಿ ಸ್ವಾಮಿ ಅಂತ ಕೇಳಿದ್ರೆ, ನೀನು ದೇಶದ್ರೋಹಿ, ನೀನು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದೀಯಾ ಅಂತ ಅವರಿಗೆ ಜೈಲಾಗ ಹಾಕುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಈ ದೇಶವನ್ನು 3 ಜನ ದುಷ್ಟರ ಕೂಟ ಈ ದೇಶವನ್ನು ಆಳ್ತಾ ಇದೆ. ಒಂದು ದಲ್ಲಾಳಿ ರಾಜಕಾರಣಿಗಳು, ಎರಡನೆಯವರು ಲೂಟಿಕೋರ ಉದ್ಯಮಿಗಳು, ಮೂರನೆಯವರು ಮನೆ ಮನೆಗೆ, ಮನಸ್ಸು ಮನಸ್ಸಿಗೆ, ಧರ್ಮ ಧರ್ಮಕ್ಕೆ, ಜಾತಿ ಜಾತಿಗೆ ಬೆಂಕಿ ಹಚ್ತಾ ಇರ್ತಕ್ಕಂಥ ಪುರೋಹಿತ ಶಾಹಿ ವರ್ಗ. ಈ 3 ಜನ ಈ ದೇಶವನ್ನು ಆಳ್ಕೊಂಡು ಎಲ್ಲವನ್ನೂ ವಿನಾಶದ ಕಡೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತದ ಭವ್ಯ ಪರಂಪರೆ ಉಳಿಬೇಕು ಅಂತಂದರೆ, ಭಾರತದಲ್ಲಿ ಸಾಮರಸ್ಯ ಉಳಿಬೇಕು ಅಂತಂದರೆ, ಭಾರತದಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪನೆ ಆಗಬೇಕು ಅಂತಂದರೆ, ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತಂದರೆ, ಈ 3 ಜನ ದುಷ್ಟರ ಕೂಟವನ್ನು ಇಲ್ಲಿಂದ
ಅಧಿಕಾರದಿಂದ ಕೆಳಗಿಳಿಸಬೇಕಾಗಿದೆ. ಹಾಗಾಗಿ ಈ ದುಷ್ಟಕೂಟವನ್ನು ಕೆಳಗಿಳಿಸಲಿಕ್ಕಾಗಿ ಕರ್ನಾಟಕವನ್ನು ನಾವು ವೇದಿಕೆಯಾಗಿ ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಇರತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗೆದು ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದರೆ ಕನಿಷ್ಠ ಪಕ್ಷ ಬಡವರು ದಲಿತರು ದುರ್ಬಲ ವರ್ಗದವರು ಸರ್ಕಾರವನ್ನು ಪ್ರಶ್ನೆಯಾರು ಮಾಡ್ಬೋದು. ನಮಗೆ ಅನ್ನ ಕೊಡ್ರಿ ಅಂತ ಕೇಳ್ಬೋದು, ನಮಗೆ ನೀರು ಕೊಡಿ ಅಂತ ಕೇಳ್ಬೋದು, ನಮಗೆ ಬಟ್ಟೆ ಕೊಡಿ ಅಂತ ಕೇಳ್ಬೋದು, ನಮಗೆ ವಸತಿ ಕೊಡಿ ಅಂತ ಕೇಳ್ಬೋದು. ಆ ಕೇಳೋ ಹಕ್ಕನ್ನ ಮರಳಿ ಪಡ್ಕೊಳ್ಳೋಕ್ಕಾದ್ರೂ ನಾವು ಇಲ್ಲಿ ಕಾಂಗ್ರೆಸ್ನ ಅಧಿಕಾರವನ್ನು ಮತ್ತೆ ತರಬೇಕಾಗಿದೆ. ಆದರೆ ಇವತ್ತು ಅದನ್ನು ಕೇವಲ ಎರಡು ಮೂರು ಜನ ಲೂಟಿಕೋರ ಉದ್ಯಮಿಗಳಿಗೆ ಸರ್ಕಾರ ಮಾರಾಟ ಮಾಡ್ತಾ ಇದೆ. ಈ ದೇಶದ ವಿಮಾನ ನಿಲ್ದಾಣಗಳನ್ನು ಮಾರ್ತಾ ಇದ್ದಾರೆ, ಈ ದೇಶದ ಬಂದರುಗಳನ್ನು ಮಾರ್ತಾ ಇದ್ದಾರೆ, ಈ ದೇಶದ ಸಾರ್ವಜನಿಕ ಉದ್ದಿಮೆಗಳನ್ನು ಮಾರ್ತಾ ಇದ್ದಾರೆ. ಏನನ್ನು ಮಾರ್ತಾ ಇಲ್ಲ ಅವರು? ನಾವು ಕರ್ನಾಟಕದ ಅಸ್ಮಿತೆಯನ್ನಂತೂ ಸಂಪೂರ್ಣ ನಾಶ ಮಾಡಲಿಕ್ಕೆ ನಿಂತ್ಬಿಟ್ಟಿದ್ದಾರೆ. ನಮ್ಮದು ಹೆಸರಲ್ಲಿದ್ದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಇವತ್ತು ನಮ್ಮ ಕಣ್ಣೆದುರುಗಡೆನೆ ಇಲ್ದಂಗೆ ಮಾಡ್ತಾ ಇದ್ದಾರೆ ಇವರು. ನಮ್ಮ ತುಳುನಾಡಿನ ಭಾಳ ಹೆಮ್ಮೆಯ ಯಾವುದು ಬಂಟ ಜನಾಂಗದವರು ಸ್ಥಾಪನೆ ಮಾಡಿದಂಥ ವಿಜಯ ಬ್ಯಾಂಕನ್ನು ಇವತ್ತು ನಾಶ ಮಾಡಿದ್ದಾರೆ, ಕಾರ್ಪೊರೇಷನ್ ಬ್ಯಾಂಕನ್ನು ಇವತ್ತು ನಾಶ ಮಾಡಿದ್ದಾರೆ. ಇವತ್ತು ಎಲ್ಲಿವರೆಗೆ ಬಂದಿತ್ತಿದ್ದಾರೆ ಅಂದರೆ ಇಡೀ ಕರ್ನಾಟಕದ ಜನರ ಜೀವನಾಡಿಯಾಗಿರ್ತಕ್ಕಂಥ ನಂದಿನಿಯನ್ನು ಇವರು ಗುಜರಾತ್ನ ಅಮೂಲ್ ಕಂಪನಿ ಜೊತೆ ವಿಲೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಎನ್ ಪಿ ಎ ಹೆಸರಲ್ಲಿ, ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ, ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ತಗೊಂಡಿರ್ತಾರೆ ಯಾರೋ ಒಬ್ಬರು. ಈಗ ನಮ್ಮ ಮಲ್ಯ 10,000 ಕೋಟಿ ರೂಪಾಯಿ ಸಾಲ ತಗೊಂಡು ಓಡೋಗ್ಬಿಟ್ಟ ವಿದೇಶ ಬಿಟ್ಟು, 10,000 ಕೋಟಿ ರೂಪಾಯಿನ ಸಾಲ ಕೊಟ್ಟಿದ್ರಲ್ಲ ಅವನಿಗೆ. ಆದರೆ ಆ ಉದ್ದಿಮೆ ಮುಳುಗೋಗಿದೆ, ಉದ್ದಿಮೆ ಲಾಭದಲ್ಲಿಲ್ಲ ಅಂಥೇಳಿ ಆ ಇಡೀ ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ. ಆ ದುಡ್ಡು ಯಾರ್ದಾಗಾದರೆ? ಅದು ಸಾರ್ವಜನಿಕರ ದುಡ್ಡಲ್ವಾ? ಅಥವಾ ಪ್ರಧಾನಿ ಮೋದಿಯವರು ಅವ್ರ ಜೋಬಿಂದ ದುಡ್ಡು ಕೊಡ್ತಿದ್ದಾರೆ ಅದನ್ನು? ಅಥವಾ ನಮ್ಮ ಅರ್ಥ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮನೆಯಿಂದ ದುಡ್ಡು ಕೊಡ್ತಿದ್ದಾರ? ಯಾರ ಹೆಸರಲ್ಲಿ ಸಾಲ ಮನ್ನಾವನ್ನು ಮಾಡ್ತಿದ್ದಾರೆ? ರೈತರಿಗೆ ಸಾಲ ಮನ್ನಾ ಮಾಡಿ ಅಂತಂದರೆ ನಮ್ಮ ತೆರಿಗೆ ಹಣವನ್ನು ರೈತರಿಗೆ ಯಾಕೆ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತಂದರೆ ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಅಕ್ಕಿಯನ್ನು ಕೊಟ್ಟು ಯಾಕೆ ಸೋಂಬೇರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬರೀ 3,000-4,000 ಕೋಟಿ ರೂಪಾಯಿನ ಅಕ್ಕಿ ಕೊಡೋದನ್ನು ಪ್ರಶ್ನೆ ಮಾಡುವಂಥವ್ರು ಇವರು ಎಷ್ಟು ಗೊತ್ತಾ, 25,00,000 ಕೋಟಿಗೂ ಹೆಚ್ಚು ಹಣವನ್ನು ಇವರು ಈ ಉದ್ದಿಮೆದಾರರಿಗೆ ಸಾಲ ಮನ್ನಾವನ್ನು ಮಾಡಿದ್ದಾರೆ. ಅದರಿಂದ ಈಗ ನಾವು ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ನಾವು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತ ಮಾಡ್ತಿದ್ದೀವಿ. ಜೆ ಡಿ ಎಸ್ಗೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಇವರು ಹೇಳಿದ್ರು. ಜೆ ಡಿ ಎಸ್ಸು ಗೆದ್ದರೆ ಅಕಸ್ಮಾತ್ ಅವರು 20 ಗೆಲ್ತಾರೋ 25 ಗೆಲ್ತಾರೋ 30 ಗೆಲ್ತಾರೋ, ಅವರು ಯಾವುದೇ ಕಾರಣಕ್ಕೂ ಅವರು ಸೆಕ್ಯುಲರ್ ಅಲ್ಲ. ಅವರು ಹೆಸರು ಮಾತ್ರ ಸೆಕ್ಯುಲರ್ ಇದೆಯೇ ಹೊರತು ಅವರು ಸೆಕ್ಯುಲರ್ ಆಗಿ ಇದುವರೆಗೆ ನಡ್ಕೊಂಡಿಲ್ಲ, ನಡ್ಕೊಂಡಿರೋ ಉದಾಹರಣೆ ನಮಗಿಲ್ಲ. ವ್ಯಕ್ತಿಗಳಿರ್ಬೋದಲ್ಲ, ಒಬ್ಬರು ಇಬ್ಬರು ವ್ಯಕ್ತಿಗಳು ಸೆಕ್ಯುಲರ್ ಆಗಿ ಆಲೋಚನೆ ಮಾಡೋರು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಪಕ್ಷವಾಗಿ ಅವರು ಸೆಕ್ಯುಲರ್ ಆಗಿ ನಡ್ಕೋತಾ ಇಲ್ಲ. ಹಾಗಾಗಿ ನಾವು ಅವ್ರಿಗೂ ಮತ ಹಾಕಬಾರ್ದು ಅಂತಲೇ ನಾವೆಲ್ಲ ನಮ್ಮ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಇದಕ್ಕೆ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಕೊಟ್ಟು ಕೋಮುವಾದಿಗಳು, ಜಾತಿವಾದಿಗಳು ಮತ್ತು ಲೂಟಿಕೋರ ಉದ್ಯಮಿಗಳನ್ನು ಉದ್ಯಮಿಗಳಿಂದ ಭಾರತವನ್ನು ನಾವು ರಕ್ಷಿಸ್ಕೋಬೇಕಾಗಿದೆ. ಭಾರತದ ಹೆಮ್ಮೆಯನ್ನು ಸಾರ್ವಭೌಮತ್ವವನ್ನು ಮತ್ತೆ ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ನಾವು ಈ ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸ್ತೀವಿ.